ಇವತ್ತು ಹೆಚ್ಗೊಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯೆಲ್ಲ ಎಲ್ಲ ಹಳ್ಳಿಗಳಿಗೂ ಸಮೇತ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಪ್ರತಿ ಕುಟುಂಬಕ್ಕೂ ಬುಲೆಟ್ ರೈಸ್ ಅಂತ ಸೋನಾ ಮುಸುರ ರೈಸು ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತೇಳಿ ತಾಲೂಕಿನಾದ್ಯಂತನೂ ಎಲ್ಲ ಕುಟುಂಬಗಳು ಸುಮಾರು 65-70 ಸಾವಿರ ಕುಟುಂಬಗಳಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಹೆಚ್ಗೊಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲೂ ಇವತ್ತು ಎಲ್ಲ ಕುಟುಂಬಗಳಿಗೂ ರೈಸ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅವರ ಬಣದ ಎಲ್ಲ ನಾಯಕರು ಗೊಳ್ಳಹಳ್ಳಿ ಪಂಚಾಯಿತಿ ಎಲ್ಲ ಮುಖಂಡರು ನಾಯಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇವತ್ತು ಈ COVID-19 ಕೊರೋನಾ ವೈರಸ್ ಏನಿದೆ ಕಾಯಿಲೆ, ಇದು ಪ್ರಪಂಚದಾದ್ಯಂತ ಇದು ಎಲ್ಲರನ್ನೂ ತಣ್ಣಗೊಳಿಸ್ತಾ ಇದೆ. ಇಂಥ ಕಷ್ಟಕಾಲದಲ್ಲಿ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಈ ನನ್ನ ತಾಲೂಕು ನನ್ನ ಜನತೆ ನನ್ನ ಎಲ್ಲ ಕುಟುಂಬದವರು ನನ್ನ ಕುಟುಂಬ ಅಂತೇಳಿ ಅವರು ಭಾವಿಸ್ಕೊಂಡು ಇವತ್ತು ನಮ್ಮ ತಾಲೂಕು ಚೆನ್ನಾಗಿರಬೇಕು, ಯಾವುದೇ ರೀತಿಯಾದ ಹದಗೆಡದೆ ಅವರು ಯಾವುದೇ ಮಾನಸಿಕವಾಗಿ ಹಿಂಸೆಗೆ ಒಳಗಾಗದೆ ಎಲ್ಲ ಬಡಬಗ್ಗರು ಎಲ್ಲ ರೈತರು ಎಲ್ಲ ಕುಟುಂಬದವರು ನನ್ನ ಸ್ವಂತ ಕುಟುಂಬ ಅಂತೇಳಿ ಅವರು ಏನೇ ಅವರ ಸಮಸ್ಯೆಗಳು ಎಷ್ಟೇ ಇದ್ರೂ ಸಮೇತ ಅವರು ಒಳ್ಳೆ ಹೃದಯದಿಂದ ತುಂಬು ಹೃದಯದಿಂದ ಇವತ್ತು ತಾಲೂಕಿನಾದ್ಯಂತ ಅವ್ರ ಸೇವೆ ನಡ್ಕೊಂಡ್ಬರ್ತಾ ಇದೆ. ಅದೇ ರೀತಿ ಮುಲ್ಬಾಲ್ ಟೌನಲ್ಲಿ ಸಮೇತ ಅವ್ರ ಸೇವೆ ಅಂತೂ ಇವಾಗ ಅವರು ಶಾಸಕರಾಗಿಲ್ಲದೇ ಇದ್ರೂ ಯಾವುದೇ ಸೇವೆ ನಿಂತಿಲ್ಲ. ಆ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಯಾವಾಗ ತಾಲೂಕು ಜನತೆಗೆ ಏನೇನು ಬೇಕಾಗತ್ತೆ, ಯಾವುದು ಅವಶ್ಯಕತೆ ಇದೆ, ಯಾವ್ದು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದರಿಂದ ಜನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಅರಿತು ಅವರು ಸ್ವಯಂ ಅವ್ರು ಯಾರಿಗೂ ಹೇಳೋಂಗಿಲ್ಲ, ಅವರು ಇದನ್ನು ಇಂಥದ್ದು ಮಾಡಿ ಇಂಥದ್ದು ಮಾಡಿ ಅಂತ ಹೇಳ್ತಾ ಇಲ್ಲ. ಅವರೇ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನೀರು ಟೌನಲ್ಲಿ ನೀರು ಕೊಡೋದ್ರಿಂದ ಹಿಡಿದು ಯಾವುದೂ ಕಾರ್ಯಕ್ರಮಗಳು ಅದನ್ನು ನಿಲ್ಲಿಸಿಲ್ಲ. ಅವರು ಇದು ನಮ್ಮ ತಾಲೂಕಿನ ನಮಗೆ ತುಂಬ ಬೇಕಾಗಿರುವಂಥ ನಾಯಕ. ಅಂಥ ನಾಯಕರು ನಮ್ಗೆ ಸಿಗೋದು ನಮ್ಮ ಅದೃಷ್ಟ, ನಮ್ಮ ತಾಲೂಕಿನ ಅದೃಷ್ಟ. ಇವತ್ತು ಈ ಎಲ್ಲೂ ನಡೀತಾ ಇಲ್ಲ. ಮ್ಯಾಕ್ಸಿಮಮ್ಮು ಇಷ್ಟು ಎಲ್ರಿಗೂ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಎಲ್ಲೋ ಸೇರ್ತಾ ಇಂಥ ಸೇವೆ ಸೇರೋದು ಕರ್ನಾಟಕ ರಾಜ್ಯದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಎಲ್ಲೂ ಇಲ್ಲ. ನಮ್ಮ ತಾಲೂಕಲ್ಲಿ ಮಾತ್ರ ಪ್ರತಿಯೊಂದು ಕುಟುಂಬಕ್ಕೂ ಏನು ಅವಶ್ಯಕತೆ ಇದೆ ಎಲ್ರಿಗೂ ಸೇರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು ಬಂದಿದ್ದಾರೆ. ಎಲ್ಲರೂ ನಮ್ಮ ತಾಲೂಕಿನ ಜನತೆ ಆಶೀರ್ವಾದ ನಮ್ಮ ಕೊತ್ತೂರು ಮಂಜುನಾಥ್ ಮೇಲೆ ಇರಲಿ ಅಂತೇಳಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇಂಥ ಕಾರ್ಯಕ್ರಮಗಳು ಸುಮಾರು ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾಡೋ ಶಕ್ತಿ ಕೊಡಲಿ. ಮತ್ತು ಇವಾಗ ನಿಮ್ಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 30 ದಿನ ಆಯ್ತಲ್ಲ, 40 ದಿನ ಆಯ್ತಾ, 40 ದಿನದಿಂದಲೂ ಎಲ್ಲ ಟೌನಲ್ಲಾಗಲಿ ಎಲ್ರಿಗೂ ಊಟ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಪೀರಿಯಡಲ್ಲಿ ಇರೋರಾಗಲಿ, ಪೊಲೀಸ್ನವ್ರಿಗಾಗಲಿ, ಆಶಾ ವರ್ಕರ್ಸ್ಗಾಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲಿ ಊಟ ಇಲ್ದಿರೋರಾಗಲಿ, ಎಲ್ಲೋ ನಮ್ಮ ತಾಲೂಕಲ್ಲಿ ಊಟ ಇಲ್ಲ ಅಂತೇಳಿ ಒಂದು ಮಾತು ಬರ್ದಿರ ಅವ್ರ ಸೇವೆ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ನಮ್ಮ ಮಂಜುನಾಥ್ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಅವರ ಸೇವೆ ನಮ್ಮ ತಾಲೂಕಿರಲಿ, ನಿರಂತರವಾಗಿರಲಿ, ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಈ ಒಂದು ಇದು ಸಡಿಲಾಗೋವರೆಗೂ ದೇವರ ಮೇಲೆ ಭಾರ ಹಾಕಿ ನಾವು ಆದಷ್ಟು ಸೆಟ್ಲ್ ಆಗೋದು ಒಳ್ಳೆಯದು. ಈ COVID-19 ವೈರಸ್ಸು ರೋಗ ಹೋಗೋದು ಒಳ್ಳೆಯದು. ಬೈ ಚಾನ್ಸ್ ಏನಾದರೂ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಹೋಗದೇ ಇದ್ದರೆ ಪ್ರತಿ ತಿಂಗಳು ಲಾಕ್ಡೌನ್ ಪೀರಿಯಡ್ ಎಷ್ಟು ದಿನ ಇರುತ್ತೋ ಅಷ್ಟು ತಿಂಗಳು ಪ್ರತಿ ತಿಂಗಳು ಪ್ರತಿ ತಾಲೂಕೆಲ್ಲ ಎಲ್ಲನೂ ಒಂದು ಪ್ರತಿ ಕುಟುಂಬಕ್ಕೂ ಒಂದೊಂದು ತಿಂಗಳು 10 ಕೆಜಿ ಕೊಡೋಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಅದೇ ರೀತಿ ಇವಾಗ ನೀವು ನೋಡಿರ್ಬೋದು ಮಂಜುನಾಥ್ ಅವ್ರ ದೊಡ್ಡಸ್ತಿಕೆ ಏನು ಅಂತ ನಿಮ್ಗೆ ಈಗಲೇ ಗೊತ್ತಿರುತ್ತೆ. ಇವಾಗ ತುಂಬ 40 ಡೇಸಿಂದ ಅವ್ರ ಸೇವೆ ನಡೀತಾ ಇದೆ. ಎಲ್ಲಾದರೂ ಮೀಡಿಯಾ ಮುಂದೆ ಬಂದಿದ್ದಾರಾ, ಎಲ್ಲಾದರೂ ಕಾಣಿಸ್ಕೊಡಿದ್ದೀರಾ? ಯಾಕೆ ಅಂದರೆ ಅವರು ನನ್ನ ಜನತೆ ಚೆನ್ನಾಗಿರಬೇಕು ಅಂತ ಬಿಟ್ಟರು ಅವರು ನನಗೆ ಹೆಸರು ಬರಬೇಕು, ನಾನು ಮೀಡಿಯಾದಲ್ಲಿ ಬರಬೇಕು, ನಾನು ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂತ ಅವರು ಇದಿಲ್ಲ. ಅವ್ರ ದೊಡ್ಡಸ್ತಿಕೆನೇ ನಿಮ್ಗೆ ಎದ್ದು ಕಾಣಿಸ್ತಾ ಇದೆ. ಯಾವುದೇ ತ್ಯಾಗಕ್ಕೂ ಮುಲ್ಬಾಗ್ ತಾಲೂಕಾಗಿ ಅದನ್ನು ಎಲ್ಲ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದಾನೆ. COVID-19 ಸುಮಾರು 140 ದಿವಸದಿಂದ ಜನರಿಗೆ ಒಂಥರ ಮನೆಗಳಲ್ಲೇ ಇದ್ದು ಯಾವುದೇ ಒಂದು ಇದಿಲ್ಲದೆ ಪಾಪ ಈ ಊಟಕ್ಕೆ ಇದಕ್ಕೆಲ್ಲ ಭಾರಿ ತೊಂದರೆ ಅನುಭವಿಸ್ತಾ ಇದ್ದರು. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕೊತ್ತೂರು ಮಂಜುನಾಥ್ನವರು ಇದನ್ನು ಅರಿತು ಈ ಸಮಸ್ಯೆ ಇಂಥ ಸಮಸ್ಯೆಗಳನ್ನು ಏನು ಇದು ಮಾಡಬೇಕು ಅಂತ ಪ್ರತಿ 70,000 ಕುಟುಂಬಗಳಿಗೆ ತಾಲೂಕಲ್ಲಿ ಪ್ರತಿ ಮನೆಗೂ ಒಂದು ಈ ರೈಸ್ ಕಳಿಸುವ ಮುಖಾಂತರ ಮತ್ತು ಅಧಿಕಾರಿಗಳಿಗೂ ಊಟ ಕೊಡುವ ಮುಖಾಂತರ ಈ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ನಮ್ಮ ಮಂಜಣ್ಣ ಅವರು ಎಲ್ಲನ್ನು ಅರಿತು ಏನೇನು ಬೇಕೋ ಈ ಬಡ ಬಗ್ಗರಿಗೂ ಒಂದು ದೇವರಿದ್ದಂಗೆ ಅವರು. ಈಗ ನಮ್ಮ ಕೊತ್ತೂರು ಮಂಜಣ್ಣ ಅವರು ಸುಮಾರು 25 ವರ್ಷದಿಂದ ಫಸ್ಟು ನಮ್ಮ ತಾಲೂಕಿನಲ್ಲಿ ನೀರಿಗೆ ತುಂಬ ಅಭಾವ ಆಗಿತ್ತು. ಆವಾಗಲೂ ಹೋಗಿ ಕೇಳಿದ್ವಿ, ಆಗಲಿಂದನೂ ಪ್ರತಿಯೊಂದು ಹಳ್ಳಿಗೂ ಏನು ಫಿಲ್ಟರ್ ವಾಟರ್ ಫಿಲ್ಟರು ಪ್ರತಿಯೊಂದು ಸ್ಕೂಲ್ಗೂ
ಕೊಟ್ಟು ಹುಡುಗರಿಗೆಲ್ಲ ನೀರು ಕೊಡೋಂಗೆ ಫಸ್ಟು ಮಾಡಿದವರು ಇದೆ ನಮ್ಮ ತಾಲೂಕಿನಲ್ಲಿ, ಮುಳಬಾಗಿಲು ತಾಲೂಕಿನಲ್ಲಿ. ಆ ರೀತಿ ಎಲ್ಲ ವಿಧದಲ್ಲಿ ನಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಮುಂದೆ ಇನ್ನು ಒಳ್ಳೆ ಒಂದು ಅಧಿಕಾರ ಕೊಡಲಿ ಅಂತೇಳಿ ನಾವೆಲ್ಲ ಇಡೀ ವಿಶ್ವಾದ್ಯಂತ ಈ ಒಂದು COVID-19 ಅಂತಕ್ಕಂಥ ಮಹಾಮಾರಿ ವ್ಯಾಪಿಸಿಕೊಂಡು ಇಡೀ ನಮ್ಮ ಒಂದು ದೇಶವ್ಯಾಪಿ ನಿಜವಾಗಲೂ ಹೇಳಬೇಕು ಅಂದರೆ ಇಂಥ ಒಂದು ಎಂದಿಗೂ ಕಂಡರಿಯದ ಒಂದು ಕಾಯಿಲೆ ಅಂತಕ್ಕಂಥ ಒಂದು ವೈರಸ್ ಅಂತಕ್ಕಂಥದ್ದು ನಮ್ಮಲ್ಲಿ ಹರಡಿಕೊಂಡಿದೆ. ಈ ಒಂದು ಹರಡಿಕೊಂಡು ಇಡೀ ಒಂದು ಸಮಾಜದ ಒಂದು ಜನಸಮೂಹಕ್ಕೆ ಅತ್ಯಂತ ಅನೇಕ ಕಷ್ಟಗಳಲ್ಲಿ ಸಿಲುಕ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಅಂಥ ಸಮಯದಲ್ಲಿ ಇಡೀ ಒಂದು ತಾಲೂಕಿನಾದ್ಯಂತ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂತಹ ಧರ್ಮದರ್ಶಿಗಳಾಗಿರ್ತಕ್ಕಂತಹ ಸಮಾಜ ಸೇವಕರಾಗಿರ್ತಕ್ಕಂತಹ ಅತ್ಯುನ್ನತ ಪ್ರಭಾವಿ ಶಾಲಿಗರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣನವರು ಇಡೀ ಒಂದು ಜನತೆಯ ಒಂದು ಪರವಾಗಿ ಹಾಗೂ ಈ ಒಂದು ಮುಳಬಾಗಿಲು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಬಡ ಕುಟುಂಬಗಳಾಗ್ಬೋದು, ಸರ್ಕಾರಿ ನೌಕರರಾಗ್ಬೋದು, ಆರೋಗ್ಯ ಇಲಾಖೆಯವರಾಗ್ಬೋದು ಅಥವಾ ಆರಕ್ಷಕ ಠಾಣೆಯವರಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಕೈಯಲ್ಲಾದಂಥ ಪ್ರತಿ ಒಂದು ಸಹಾಯವು ಕೂಡ ಅವರು ಈಗ ಸೇವೆಯಲ್ಲಿ ತೊಡಗಿ ಇಡೀ ಒಂದು ನಮ್ಮ ಆ ಕೊತ್ತೂರು ಬಳಗದಿಂದ ಇಡೀ ಒಂದು ಪಂಚಾಯತಾದ್ಯಂತಹ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಮೂಡಲ ಕಿರಣ ನಮ್ಮ ಮುಳಬಾಗಿಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ